ಸರ್ಕಾರ ಹಕ್ಕುಪತ್ರ ನೀಡುವ ಮೂಲಕ ಇಸ್ಲಾಹಿ ನಗರದ ಜನತೆಗೆ ಸ್ವಂತ ಮನೆಯನ್ನ ಸ್ವಾಭಿಮಾನದ ಬದುಕು ಒದಗಿಸಲು ಸಹಕಾರಿಯಾಗಿದೆ ಎಂದು ವಿಧಾನಸಭಾ ಅಧ್ಯಕ್ಷ ಯುಟಿ ಖಾದರ್ ಹೇಳಿದರು. ಅವರು ಪಾಬೂರು ಗ್ರಾಮದ ಮಲಾರ್ ಇಸ್ಲಾಹಿ ನಗರದಲ್ಲಿ ಕಾಂಕ್ರೀಟೀಕರಣಗೊಂಡ ರಸ್ತೆಯನ್ನು ಉದ್ಘಾಟಿಸಿ ಮಾತನಾಡಿದರು. ಮಲಾರ್ ಇಸ್ಲಾಹಿ ನಗರದ ಸರ್ಕಾರಿ ಜಾಗದಲ್ಲಿ ಜನ ಕುಳಿತರೂ ಸರ್ಕಾರದ ವತಿಯಿಂದ ಮಾನವೀಯತೆಯ ನೆಲೆಯಲ್ಲಿ ಹಕ್ಕುಪತ್ರ ನೀಡಲಾಗಿದೆ. ಸ್ವಂತ ಮನೆ ಅನ್ನುವ ಹಕ್ಕು ಯಾರಿಗೂ ಇರಲಿಲ್ಲ. ಇದೀಗ ಹಕ್ಕುಪತ್ರ ಸಿಗುವ ಮೂಲಕ ಮಕ್ಕಳು ಸ್ವಂತ ಮನೆ ಹೊಂದಲು ಸಾಧ್ಯವಾಗಿದೆ. ಪ್ರತಿ ಮನೆಗಳಿಗೆ ವಿದ್ಯುತ್ ಸಂಪರ್ಕ, ನೀರು ವ್ಯವಸ್ಥೆ, ಇದೀಗ ರಸ್ತೆಯ ವ್ಯವಸ್ಥೆಯೂ ಆಗಿದೆ. ಊರಿನ ರಸ್ತೆಯಾಗಿರುವುದರಿಂದ ಎಲ್ಲರೂ ಶುಚಿತ್ವ ಕಾಪಾಡಿ ಪ್ರದೇಶದ ಸೌಂದರ್ಯೀಕರಣ ಉಳಿಸಿದೆ. ಈ ಭಾಗದ ರಸ್ತೆ ನಿರ್ಮಾಣಕ್ಕೆ ಅಗಲಿದ ಸಲೀಂ ಬಹಳಷ್ಟು ಶ್ರಮಿಸಿದವರು. ಅವರನ್ನ ಸ್ಮರಿಸುತ್ತಾ ಭಾಗದ ಜನರಿಗೆ ದೇವರು ಒಳಿತನ ಕರುಣಿಸಲಿ ಎಂದು ಹೇಳಿದ್ರು. ಇದೆಲ್ಲ ಕೂಡ ಸರ್ಕಾರಿ ಜಾಗ ಆಗಿದ್ರು ಕೂಡ ಜನಸಾಮಾನ್ಯರಿಗೆ ಬಂದು ಕೂತ್ಕೊಂಡಿದ್ರು. ಅವ್ರಿಗೆಲ್ಲರಿಗೂ ಕೂಡ ಅವರು ಬಹುಶಃ ಆ ಒಂದು ಕಾಲದಲ್ಲಿ ಬಂದು ಇಲ್ಲಿ ಕೂತ್ಕೊಂಡಾಗ ಅವತ್ತಿನ ಗ್ರಾಮ ಪಂಚಾಯತ್ನವರೆಲ್ಲರೂ ಕೂಡ ಸಹಕಾರ ಕೊಟ್ಟಿದ್ರು. ತದನಂತರ ಬಂದಂತಹ ಹಕ್ಕುಪತ್ರ ಕಾಲದಲ್ಲಿ ಇವರು ಸರ್ಕಾರಿ ಜಾಗದಲ್ಲಿ ಕೂತ್ಕೊಂಡು ಮನೆ ಕಟ್ಟಿದರೂ ಕೂಡ 94 CC ಅರ್ಜಿ ಹಾಕಿದಾಗ ಮಾನವೀಯತೆ ಮತ್ತು ಕರುಣೆಯಿಂದ ಅವರಿಗೆ ನಾವೆಲ್ಲರೂ ಕೂಡ ಹಕ್ಕುಪತ್ರನ ಕೊಟ್ಟಿದ್ದೇವೆ. ಅವರ ಸ್ವಂತ ಅಲ್ಲೇ ತನಕ ಅವರಿಗೆ ನನ್ನ ಸ್ವಂತ ಮಣ್ಣು ಅಂತ ಹೇಳುವಂಥ ಹಕ್ಕು ಯಾರಿಗೆ ಕೂಡ ಅವರಿಗೂ ಇರಲಿಲ್ಲ, ಅವರ ಮಕ್ಕಳಿಗೆ ಕೂಡ ಇರಲಿಲ್ಲ. ಅವರ ಇದು ಈ ಇಲ್ಲಿ ಇಸ್ಲಾಮ್ನಗರದಿರುವ ಮನೆಯಲ್ಲಿ ಸರ್ಕಾರ ಜಗ ಮನೆಗಳು ಇದು ನನ್ನ ಸ್ವಂತ ಮನೆ ಅಂತ ಇವತ್ತು ಮಕ್ಕಳಿಗೆ ಹೇಳುವಂಥ ಒಂದು ಅವಕಾಶ ಕೊಟ್ಟಿದ್ದರೆ ಅವತ್ತು ನಮ್ಮ ಸರ್ಕಾರ ಮತ್ತು ನಾವು ಕೊಟ್ಟಿದ್ದೇವೆ ಅಂತ ಹೇಳಲಿಕ್ಕೆ ನೆನಪಿಸ್ಲಿಕ್ಕೆ ನಾವು ಇವತ್ತು ಬಯಸ್ತೇವೆ. ಬಹುಶಃ ಇವತ್ತು ಮನೆ ಆದ ನಂತರ ಕರೆಂಟ್ ಬೇಕಂತ ಹೇಳಿದಾಗ ಕರೆಂಟಿನೆಲ್ಲ ವ್ಯವಸ್ಥೆ ಕೂಡ ಆಯಿತು. ನೀರು ಬೇಕಂತ ಹೇಳಿದಾಗ ನೀರಿನ ವ್ಯವಸ್ಥೆ ಕೂಡ ಆಯಿತು. ಇನ್ನು ಇದಕ್ಕೆ ರಸ್ತೆ ಬೇಕಂತ ಹೇಳಿದಾಗ ಈಗ ರಸ್ತೆ ಕೂಡ ನಾವು ನಿರ್ಮಾಣ ಮಾಡಿ ಇವತ್ತು ಏನು ಮಾತು ಕೊಟ್ಟಿದ್ದೇವೆ ಎಲ್ಲ ಕೂಡ ನಾವು ಇವತ್ತು ಮಾತು ಕೊಟ್ಟಿದ್ದೇವೆ. ಅದಕ್ಕಾಗಿ ಬಹುಶಃ ಇಲ್ಲಿರೋರಿಗೆ ಎಲ್ಲರಿಗೂ ಕೂಡ ದೇವರು ಒಳ್ಳೆಯದು ಮಾಡಲಿ. ಈ ಒಂದು ರಸ್ತೆ ಅದು ನಮ್ಮ ರಸ್ತೆ ಅಲ್ಲ, ಇದು ಊರಿನ ರಸ್ತೆ. ಇದನ್ನು ಇನ್ನು ಸೌಂದರ್ಯಕರಣಗೊಳಿಸಿಕೊಂಡು ಇದನ್ನು ಉಳಿಸುವಂಥ ಜವಾಬ್ದಾರಿ ಅದು ಇವರವರ ಜವಾಬ್ದಾರಿ. ಇನ್ನು ಸಿಕ್ಕಿಸಿ ನೀರು ಬಿಡೋದು, ಇದು ಬಿಟ್ಟರೆ ಬ್ಲಾಕ್ ಆಗೋದು, ಇನ್ನು ಸ್ಮೆಲ್ ಬರೋದು, ಇದೊಂದು ಅವಕಾಶ ಅಲ್ಲಿಯೂ ಕೂಡ ಕೊಡಬಾರ್ದು. ಅದಕ್ಕಾಗಿ ನಾವು ಸಂತೋಷ ನಮ್ಮ ಅತ್ಯಂತ ಹಿರಿಯರಾಗಿರುವಂತಹ ಇಸ್ಮಾಯಿಲ್ ಅದರ ಅಬ್ಬಾಕ ಮೊಹಮ್ಮದ್ ಅಕ್ಕ, ಅವರ ಅಧ್ಯಕ್ಷ ಮೋನಕ್ಕ, ಇಂಥೆಲ್ಲ ಹಿರಿಯರೆಲ್ಲ ಸೇರಿಕೊಂಡು ನಮ್ಮ ಗ್ರಾಮ ಪಂಚಾಯತಿನ ಅಧ್ಯಕ್ಷ ಮಜೀದ್ ಸೇರಿಕೊಂಡು ಇವತ್ತು ಉದ್ಘಾಟನೆ ಇವತ್ತು ಆಗಿದೆ. ಆದಷ್ಟು ಸಂತೋಷದಲ್ಲೇ ಇರಲಿ ಅಂತ ಹೇಳಿ ಎಲ್ಲರಿಗೂ ನಾನು ಶುಭಾಶಯ ಇವತ್ತು ಸಲ್ಲಿಸ್ತೇನೆ. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಮೋನು ಮಲಾರ್, ಪಾವೂರು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಪಿರೋಜ್ ಮಲಾರ್, ಮಾಜಿ ಸದಸ್ಯ ಮೊಹಮ್ಮದ್ ಜಗನ್ನಾಥ್ ಶೆಟ್ಟಿ, ಹಿರಿಯರಾದ ಆದುಕುಂಜಿ ಇಸ್ಮಾಯಿಲ್, ಪ್ರಭಾಕರ್ ಶೆಟ್ಟಿ, ವಿವೇಕ್ ಶೆಟ್ಟಿ, ಕಿರಣ್ ಮೊದಲಾದವರು ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ್ಟಾ, ವಿ4 ನ್ಯೂಸ್, ಉಳ್ಳಾಲ.